ಇವತ್ತಿನ ಹೆಡ್ಲೈನ್ಸ್. ಪಂಚಮ ಸಾಲಿಗರಿಗೆ ಮೀಸಲಾತಿ ಸಿಗೋದು ಅನುಮಾನ. 2A ರಿಸರ್ವೇಷನ್ ನೀಡದಂತೆ ಪಿಐಎಲ್, ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಹೈಕೋರ್ಟ್ ನೋಟಿಸ್. ಪ್ರಧಾನಿ ತಾಯಿ ಹೀರಾಬೆನ್ಗೆ ಅನಾರೋಗ್ಯ, ಅಹಮದಾಬಾದ್ನ ಮೆಹ್ತಾ ಆಸ್ಪತ್ರೆಗೆ ದಾಖಲು. ಅಮ್ಮನ ಆರೋಗ್ಯ ವಿಚಾರಿಸಿದ ಮೋದಿ, ಹಾರೈಸಿದ ರಾಹುಲ್. ಬೆಂಗಳೂರಿಗೆ ಇಂದು ಅಮಿತ್ ಶಾ ಆಗಮನ, ದಳಪತಿಗಳ ಕೋಟೆ ಕಬ್ಜಾಗೆ ಚಾಣಕ್ಯನಿಂದ ಸಂಚಲನ. ನಾಳೆ ಮಂಡ್ಯದಲ್ಲಿ ನಡೆಯಲಿದೆ ಬೃಹತ್ ಸಮಾವೇಶ. ಹೊಸ ವರ್ಷಕ್ಕೆ ಹೊಸ ಅವತಾರ ತಾಳುತ್ತಾ ಕೊರೋನಾ, ಇನ್ನು 4 ರೂಪಾಂತರಿಯಿಂದ ಕಾದಿದೆ ಗಂಡಾಂತರ. ಸೋಂಕಿನ ಸುನಾಮಿಗೆ ತತ್ತರಿಸಿದ ಚೀನಾ, ಜಪಾನ್.